ನಮಸ್ಕಾರ ವೀಕ್ಷಕರೇ. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳು, ಅಂದರೆ ಅದರಲ್ಲೂ SC ST ಸಂಶೋಧನಾ ವಿದ್ಯಾರ್ಥಿಗಳು ಧರಣಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಏತಕ್ಕಾಗಿ ಈ ಧರಣಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಅಂತ ನಾವುಗಳು ಅವ್ರುಗಳ ಮಾತಲ್ಲೇ ಕೇಳೋಣ, ಬನ್ನಿ. ಸರಿ, ಈ ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದರೆ, ಇಲ್ಲಿವರೆಗೂ 3 ವರ್ಷ ಆಯಿತು. ಸೊ ಇಲ್ಲಿವರೆಗೂ ಸಂಶೋಧನಾರ್ಥಿಗಳಿಗೆ ಯಾವುದೇ ರೀತಿ ಲ್ಯಾಪ್ಟಾಪನ್ನು ಯೂನಿವರ್ಸಿಟಿ ಕೊಟ್ಟಿಲ್ಲ. ಸೊ ನೀವು ಹೊರಗಡೆ ನೋಡಿದ್ರೆ, ಕರ್ನಾಟಕ ಸರ್ಕಾರ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಗಳಿಗೂ ಸಹ ಲ್ಯಾಪ್ಟಾಪ್ನ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ 3 ವರ್ಷ ಆದನು ಸಹ ಇನ್ನೂ ಲ್ಯಾಪ್ಟಾಪ್ ಕೊಟ್ಟಿಲ್ಲ. ಎರಡನೇದು, JRF ಆಗಿರೋ ಏನು ವಿದ್ಯಾರ್ಥಿಗಳಿಗೂ ಸಹ ಲ್ಯಾಪ್ಟಾಪ್ ಈ ಹಿಂದೆ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಇವಾಗ ಏನು ಮಾಡಿದ್ರೆ ನಿಲ್ಲಿಸ್ಬಿಟ್ಟಿದ್ದಾರೆ, ಅವ್ರಿಗೆ ಕೊಡಬಾರ್ದು ಅಂತ ಮಾಡಿದ್ದಾರೆ. ಮತ್ತಿನ್ನೊಂದು ಏನಂತಂತಂದರೆ, ಯಾರು ಯೂನಿವರ್ಸಿಟಿಯಿಂದ ಫೆಲೋಶಿಪ್ ತೊಗೊತಿದಾರೋ ಅವ್ರಿಗೆ 6 ಅವರ್ಸ್ ಕ್ಲಾಸಸ್ ಅಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ವಿದ್ಯಾರ್ಥಿಗಳಿಗೆ ಏನು ಒಳ್ಳೇದು ಮಾಡೋ ಇಂಟೆನ್ಷನ್ ಇದ್ದರೆ ಅವರು ಸಹ ಹೆಲ್ಪ್ ಆಗುತ್ತೆ. ಬಟ್ UGC ಸ್ಕೇಲಲ್ಲಿ ಇವರಿಗೆ ಫೆಲೋಶಿಪ್ ಕೊಡ್ತಿಲ್ಲ. ಒಂದು, ಸೊ UGC ಸ್ಕೇಲಲ್ಲಿ ಫೆಲೋಶಿಪ್ ಕೊಡ್ತಿಲ್ಲ ಅಂತಂದರೆ, ಸ್ಟೂಡೆಂಟ್ಸ್ ಕೈಯಲ್ಲಿ ಟೀಚಿಂಗ್ ಮಾಡಿಸ್ಕೊಳೋದು ಎಷ್ಟು ಮಾತ್ರ ಸರಿ? ಅದು SC ST ಸ್ಟೂಡೆಂಟ್ಸಲ್ಲಿ. SC ST ಸ್ಟೂಡೆಂಟ್ಸ್ಗೆ ಮೀಸಲಾತಿನಲ್ಲಿ ಏನೋ ಒಂದು ಸ್ವಲ್ಪ ಫೆಲೋಶಿಪ್ ಬರುತ್ತೆ, ಅದನ್ನೇ ಕಾರಣವಾಗಿಟ್ಕೊಂಡು ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳೋದು ಎಷ್ಟು ಮಾತ್ರ ಸರಿ? ಇಲ್ಲಿರೋ ಟೀಚಿಂಗ್ ಫ್ಯಾಕಲ್ಟಿ ಏನು ಮಾಡ್ತಾರೆ? ಗೆಸ್ಟ್ ಫ್ಯಾಕಲ್ಟಿ ಏನು ಮಾಡ್ತಾರೆ? ಸೊ ಅದನ್ನು ಸಹ ಒಂದು ಪ್ರಶ್ನೆ. ಮತ್ತು ಇನ್ನೊಂದು ಏನಂತಂದರೆ, ಇವಾಗ ಇಲ್ಲಿ ವಿದ್ಯಾರ್ಥಿಗಳು ಹೊರಗಡೆ ಫೀಲ್ಡ್ ವರ್ಕ್ ಅಂತ ಹೋಗಬೇಕಾಗತ್ತೆ. ಸೊ ಆ ಸಂದರ್ಭಗಳಲ್ಲಿ ಅವ್ರು ಯಾವ ರೀತಿ ಒಂದು ಏನು ರಿಸರ್ಚ್ನ ಮಾಡೋಕ್ಕಾಗತ್ತೆ? ಸೊ ಮತ್ತು UGC ಏನು ಹೇಳುತ್ತೆ ಅಂತಂದರೆ, ಯಾವುದೇ ರೀತಿ ರಿಸರ್ಚ್ಗೆ ತೊಂದರೆ ಆಗದಂತೆ ಸೊ ಏನು ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ನಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಎಂಟೈರ್ ಕ್ಲರಿಕಲ್, ಒಂದು ಸ್ವಲ್ಪ ಕ್ಲರಿಕಲ್ ವರ್ಕಲ್ಲೂ ಸಹ ಇವಾಗಲೇ ಏನು ಯಾವುದೇ ರೀತಿ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಇಲ್ಲ ಅಂದರೂ ಸಹ ಸಂಶೋಧನಾರ್ಥಿಗಳು ಕ್ಲರಿಕಲ್ ವರ್ಕ್ಸಲ್ಲಿ ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಅಕಾಡೆಮಿಕ್ ವರ್ಕ್ಸಲ್ಲೂ ಹೆಲ್ಪ್ ಮಾಡ್ತಿದ್ದಾರೆ. ಅದನ್ನ ಬಿಟ್ಬಿಟ್ಟು ಇವಾಗ ಡೈರೆಕ್ಟಾಗಿ ರೂಲ್ ತೊಗೊಂಬಂದ್ಬಿಟ್ಟು SC ST ಸ್ಟೂಡೆಂಟ್ಸ್ಗಳೆಲ್ಲರನ್ನೂ 6 ಅವರ್ಸ್ ಕ್ಲಾಸಸ್ ಮಾಡಿ ಅಂತಂದರೆ ವಾರಕ್ಕೆ ತಿಂಗಳಿಗೆ 24 ಅವರ್ ಕ್ಲಾಸಸ್ ಆಯಿತು. ಸೊ ಅದೇ ಕ್ಲಾಸಸ್ನ ಅವ್ರು ಹೊರಗಡೆ ಬಂದರೆ ಇವ್ರು ಕೂಡ ಯೂನಿವರ್ಸಿಟಿ ಫೆಲೋಶಿಪ್ಗಿಂತ ಜಾಸ್ತಿನೇ ಅವ್ರು ದುಡ್ಕೊಂಬರ್ತಾರೆ. ಯೂನಿವರ್ಸಿಟಿ ಫೆಲೋಶಿಪ್ ಏನಕ್ಕೆ? ಸೊ ಇದೊಂದು ಅಸಂವಿಧಾನಿಕವಾಗಿದೆ. ಅಂದರೆ OBC ಅವ್ರಿಗೂ ಸಹ ಸ್ಕಾಲರ್ಶಿಪ್ ಬರುತ್ತೆ, ಮೈನಾರಿಟಿ ಅವ್ರಿಗೂ ಸಹ ಸ್ಕಾಲರ್ಶಿಪ್ ಬರುತ್ತೆ, SC ST ಅವ್ರಿಗೂ ಸಹ ಸ್ಕಾಲರ್ಶಿಪ್ ಬರುತ್ತೆ. ಅವ್ರನ್ನೆಲ್ಲರನ್ನೂ ಹೊರತುಪಡಿಸಿ ಬರೀ SC ST ಸ್ಟೂಡೆಂಟ್ಸ್ಗೆ ಬಂದ್ಬಿಟ್ಟು ನೀವು ಹಾಕಿ ಕ್ಲಾಸಸ್ಸು 6 ಅವರ್ಸು ಅಂತಂದರೆ ಇದೆಷ್ಟು ಮಾತ್ರ ಸರಿ? ಇದೊಂದು ಅವೈಜ್ಞಾನಿಕ ಒಂದು ಏನು ಡಿಸಿಷನ್ ಆಗಿದ್ದು, ಇದ್ರ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸರ್. ನಮಸ್ಕಾರ. ಇವತ್ತು ಬೆಳಿಗ್ಗೆಯಿಂದ ನಾವು ಇಲ್ಲಿ ಹಾಸ್ಟೆಲನ್ನು ಮುಚ್ಚಿಸಿ ಯಾರೂ ಊಟ ಮಾಡ್ದಾನೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ ನಾವು. ಇವತ್ತು ಕಾರಣ ಇಷ್ಟೇ, ನಮಗೆ ಇರ್ತಕ್ಕಂಥ ಬೇಡಿಕೆಗಳನ್ನು ವಿಶ್ವವಿದ್ಯಾಲಯ ಈಡೇರಿಸೋದಕ್ಕೆ ವಿಫಲವಾಗಿದೆ. ಮೊದಲನೇದಾಗಿ ನಾವೀಗ ಆಲ್ರೆಡಿ ಸಂಶೋಧನೆಗೆ ಬಂದು ಸುಮಾರು 2 ವರ್ಷಗಳು ಪೂರೈಸಿದ್ದೀವಿ. 2 ವರ್ಷಗಳು ಪೂರೈಸಿದ್ರು ಇವತ್ತಿನವರೆಗೂ ನಮಗೆ ಲ್ಯಾಪ್ಟಾಪ್ ಅನ್ನೋಂಥದ್ರು ಲ್ಯಾಪ್ಟಾಪ್ ಕೊಟ್ಟಿಲ್ಲ. ಸೊ ಲ್ಯಾಪ್ಟಾಪ್ ಕೊಡದೇ ಇರೋದ್ರಿಂದ ನಮಗೆ ಸಂಶೋಧನೆಗೆ ಯಾವುದೇ ಥರದ ಸಂಶೋಧನೆ ಮಾಡೋದಕ್ಕೆ ಅನುಕೂಲ ಪ್ರತಿಕೂಲ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾಯಿಲ್ಲ. ಒಂದು ಮತ್ತೊಂದು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಮಂಗಳೂರು ವಿಶ್ವವಿದ್ಯಾಲಯ ಆಗಿರ್ಬೋದು, ಇಲ್ಲಿ 2 ವರ್ಷಕ್ಕೆ ಕಿರಿಯ ಸಂಶೋಧನಾರ್ಥಿ ಅಂತ ಪರಿಗಣಿಸಿ 3ನೇ ವರ್ಷದಿಂದ ಹಿರಿಯ ಸಂಶೋಧನಾರ್ಥಿ ಅಂತೇಳಿ ಪರಿಗಣಿಸುತ್ತೆ. ಸೊ ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏನಾಗಿದೆ ಅಂದರೆ, ಇವ್ರದೇ ಆದಂಥ ಒಂದು ಅಜೆಂಡವನ್ನು ಇಟ್ಕೊಂಡು 3 ವರ್ಷ ಕಿರಿಯ ವಿದ್ಯಾರ್ಥಿಗಳು, ಕಿರಿಯ ಸಂಶೋಧನಾರ್ಥಿಗಳು ಅಂತ ಮಾಡಿ 4ನೇ ವರ್ಷದಿಂದ ನಮ್ಮನ್ನು ಹಿರಿಯ ಸಂಶೋಧನಾರ್ಥಿಗಳು ಅಂತೇಳಿ ಪರಿಗಣಿಸಿರ್ತಕ್ಕಂಥದ್ದು ನಮಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಈಗ ಆಲ್ರೆಡಿ ಮಾತಾಡಿರೋ ಹಾಗೇ ಸುಮಾರು ಸಮಸ್ಯೆಗಳು ಇಲ್ಲಿ ಹಾಸ್ಟೆಲ್ನಂತಲ್ಲ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸಮಸ್ಯೆಗಳು ತುಂಬ ಇದ್ದಾವೆ. ಆ ಸಮಸ್ಯೆಗಳನ್ನೆಲ್ಲ ಈಡೇರಿಸ್ಕೋಬೇಕು. ಸೊ ಹಾಗಾಗಿ ಇವತ್ತು ನಾವು ಅನ್ನ ಆಹಾರವನ್ನು ತ್ಯಜಿಸಿ ಇವತ್ತು ಧರಣಿ ಕೂತಿರತಕ್ಕಂಥದ್ದು ಸತ್ಯ. ಮೊದಲನೇದಾಗಿ ನಮ್ಮ ಬೇಡಿಕೆಗಳು, ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅದನ್ನ ಹಿತವಾಗಿ ಪೂರಕವಾಗಿ ನಾವು ಈಡೇರಿಸ್ಕೊಳ್ಳೋದಕ್ಕೆ ಈ ಹೋರಾಟ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ರಿಜಿಸ್ಟರ್ ಏನು ಹೇಳ್ತಾರೆ, ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲೂ ನಮ್ಮನ್ನು ಭೇಟಿಯಾಗಕ್ಕೆ ಬರಬಾರ್ದು. ಅಲ್ಲ, ವಿದ್ಯಾರ್ಥಿಗಳು ಬರಬಾರ್ದು ಅಂತಂದರೆ ಅದರ ಅರ್ಥ ಏನು ಸರ್? ನಮಗೋಸ್ಕರ ಇರ್ತಕ್ಕಂಥದ್ದವರೆಲ್ಲ ಆಡಳಿತಾಂಗ ಯಾವುದೇ ಆಗಿರ್ಬೋದು, ನಮಗೋಸ್ಕರ ಅವ್ರು ಕೆಲಸ ಮಾಡ್ತಕ್ಕಂಥದ್ದು. ಅವ್ರು ನಮಗೋಸ್ಕರ ಕೆಲಸ ಮಾಡಬೇಕೇ ವಿನಃ ಅವ್ರಿಗೋಸ್ಕರ ಅವ್ರು ಕೆಲಸ ಮಾಡ್ಕೊಡ್ಬಾರ್ದು. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ಲ್ಯಾಪ್ಟಾಪ್ ಬೇಕು, ಇಲ್ಲಿ ಒಳ್ಳೆಯ ಊಟ ಅಂತಕ್ಕಂಥದ್ದು ನೀಡಬೇಕು, ಫೆಲೋಶಿಪ್ ಅಂತಕ್ಕಂಥದ್ದು ಇನ್ಕ್ರೀಸ್ ಮಾಡಬೇಕು, ಇವೆಲ್ಲ ಹೇಳಿದ್ರು.
ಇದೆಲ್ಲ ಮಾಡಲೇಬೇಕು. ಇದೆಲ್ಲ ಏನು ಗೊತ್ತಾ, ಪ್ರೋತ್ಸಾಹ ಅಂತಕ್ಕಂಥದ್ದು ನಮಗೆ ಇನ್ಕ್ರೀಸ್ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ. ಸೊ ಅದನ್ನು ಮಾಡಲೇಬೇಕು. ಇದನ್ನು ಮಾಡಿದರೆ ವಿದ್ಯಾರ್ಥಿಗಳು ಅಂತಕ್ಕಂಥವ್ರು ಪೂರಕವಾಗಿ ಪರಿಪೂರ್ಣವಾಗಿ ಸಂಶೋಧನೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ನನ್ನ ಒಂದು ಏನಂತ ಹೇಳ್ತಿದ್ವಿ ಮನವಿ. ಇದು ಮೊದಲನೇದಾಗಿ ಮನವಿ. ಸೊ ನಮಸ್ತೆ. ಈಗಾಗಲೇ ತುಂಬ ಸಮಸ್ಯೆಗಳು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಬರ್ತಾ ಇದ್ದು ಅದನ್ನು ನಾವು ಕಂಟಿನ್ಯೂಸ್ ಆಗಿ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳ ತಂಡ ಹೋರಾಡ್ತಾನೆ ಬಂದಿದೆ. ಈಗ ಇದೆಲ್ಲ ಒಂದು ಕಡೆ ಆದರೆ ನಮ್ಮ ಮೇಲೆ ಇನ್ನೂ ಒಂದಷ್ಟು ಬರೆ ಎಳೆಯುವಂಥ ಕೆಲಸಗಳು ಆಗ್ತಾಯಿದೆ. ಇಲ್ಲಿ ಒಂದೇನಂತ ಹೇಳಿದ್ರೆ ನಮ್ಮ ಸ್ಟೈಫಂಡು ಯು ಜಿ ಸಿ ನಾನ್ ಪ್ರಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ ಫಸ್ಟ್ 2 ಇಯರ್ಸ್ ಜೆ ಆರ್ ಎಫು, ಮುಂದಿನ ವರ್ಷಗಳೆಲ್ಲ ಎಸ್ ಆರ್ ಎಫ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಬಟ್ ನಮ್ಮ ಯೂನಿವರ್ಸಿಟಿ ಸಿಂಡಿಕೇಟ್ ಡಿಸಿಷನ್ ಹೆಂಗೆ ತೊಗೊಂಬೋದಿನ ಅಂತ ಹೇಳಿದ್ರೆ ಫಸ್ಟ್ 3 ಇಯರ್ಸ್ ಜೆ ಆರ್ ಎಫು, ಆಮೇಲೆ 2 ಇಯರ್ಸ್ ಎಸ್ ಆರ್ ಎಫ್ ಅನ್ನೋದು. ಇದು ತುಂಬ ಕಷ್ಟ. ಈಗ ನಾವೆಲ್ಲರೂ ಈ ಏಜ್ನಲ್ಲಿ ದುಡಿಯೋ ಏಜ್ನಲ್ಲಿ ಇರ್ತೀವಿ, ನಾವೇನು ನಮ್ಮ ಅಪ್ಪ ಅಮ್ಮ ಹತ್ರ ಕೇಳೋ ಏಜ್ನಲ್ಲಿ ಇರೋದಿಲ್ಲ. ಹಾಗಾಗಿಯೇ ನಮಗೆ ಈ ಸ್ಟೈಫಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈ ಸ್ಟೈಫಂಡ್ ಅನ್ನೋದನ್ನು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ. ಈಗ ನಮಗೆ ತಿಂಗಳ ತಿಂಗಳ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಹೇಳಿದ್ರೆ ಹೌದು, ನಾವು ಸ್ಟೈಫಂಡ್ ಬಿಲ್ನ ನಮ್ಮ ಸಬ್ಮಿಟ್ ಮಾಡ್ತಿದ್ದಂಗೆ ನಮಗೆ ಕ್ಲಿಯರ್ ಮಾಡ್ತಾ ಇದ್ದಾರೆ, ಇಲ್ಲಾಂತ ನಾವು ಹೇಳೋದಿಲ್ಲ. ಆದರೆ ಅದನ್ನೇ ಪ್ರಾಪರಾಗಿ ಜೆ ಆರ್ ಎಫ್ ಏನಿದೆ, ಎಸ್ ಆರ್ ಎಫ್ ಏನಿದೆ ಕೊಡಬೇಕಾಗತ್ತಲ್ಲ. ಬಟ್ ಇವರು ಜೆ ಆರ್ ಎಫ್ನ ಬರೀ 3 ಇಯರ್ಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದು, ಎಸ್ ಆರ್ ಎಫ್ನ ನಾನು 4th ಇಯರ್ 5th ಇಯರ್ಗೆ ಮಾಡ್ತೀನಿ ಅನ್ನೋದು ಸ್ವಲ್ಪ ನ್ಯಾಯ ಅಲ್ಲ. ಮತ್ತು ಇನ್ನೊಂದು ನಮಗೆ ಕಂಟಿಜೆನ್ಸಿ ಅನ್ನೋದು, ಈ ಕಂಟಿಜೆನ್ಸಿ ಏನಕ್ಕೆ ಬೇಕಾಗುತ್ತೆ ತುಂಬ ಅಂತ ಹೇಳಿದ್ರೆ, ನಾವು ಎಲ್ಲವೂ ಕೂಡ ಮೆಜಾರಿಟಿ ಕೇಸ್ ಸೈನ್ಸ್ ವಿಂಗಲ್ಲಿ ಮಾಡಿದ ಎಲ್ಲ ರಿಸರ್ಚರ್ಸ್ಗಳು ಕೂಡ ತಮ್ಮ ಕೆಮಿಕಲ್ಸ್ಗಳನ್ನ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅನಾಲಿಸಿಸ್ಗೋಸ್ಕರ ಎಲ್ಲದಕ್ಕೋಸ್ಕರ ನಾವು ಖರ್ಚು ಮಾಡಬೇಕಾಗಿದೆ. ತುಂಬಾ ಜಾಸ್ತಿ ಖರ್ಚು ಬೇಕಾಗಿರುತ್ತೆ ಯಾವುದೋ ಒಂದು ಸ್ಯಾಂಪಲನ್ನು ನಾವು ಸ್ಟಡೀಸ್ ಕೊಡಬೇಕು ಹೊರಗಡೆ, ಯಾಕಂದರೆ ಎಲ್ಲನೂ ಕೂಡ ನಮ್ಮಲ್ಲೇ ಇಲ್ಲ. ಫಾರ್ ಎಕ್ಸಾಂಪಲ್ ಸೇಮ್ ಸ್ಟಡೀಸ್ ಮಾಡಬೇಕು, ಟೈಮ್ ಸ್ಟಡೀಸ್ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೈನ್ಸ್ನ ಪ್ರೊಫೆಸರ್ಸ್ಗಳಿಗೆ ಈ ಮಾತು ಅರ್ಥ ಆಗುತ್ತೆ, ಹೊರಗಡೆ ಹೋದರೆ ಎಷ್ಟು ಮಟ್ಟಿಗೆ ಖರ್ಚು ಬೀಳುತ್ತೆ ಅಂತ ಹೇಳಿದ್ರೆ ಅಷ್ಟು ಖರ್ಚನ್ನ ನಾವು ಒಂದು PhD ಸ್ಕಾಲರ್ಸ್ಗಳು ತೊಗೊಂಡ್ಬರ್ಬೇಕು ಅಂದರೆ ಎಲ್ಲಿಂದ ಹೋಗಬೇಕು? ನಾವೆಲ್ಲ ಇಲ್ಲಿರೋ ಮೆಜಾರಿಟಿ SC ST ಸ್ಟೂಡೆಂಟ್ಸ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಹೋಪ್ಲೆಸ್ ಸ್ಟೇಟ್ನಲ್ಲಿದೆ, ಅದು ವಿವರಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಹಂಗಿರಬೇಕಾದ್ರೆ ಆ ವಿದ್ಯಾರ್ಥಿಗಳು ಈಗ ಬಂದ್ಬಿಟ್ಟು ನಾನು ಒಂದು ಸ್ಯಾಂಪಲ್ ಸ್ಟಡಿಗೆ ನಾನು ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಎಲ್ಲಿ ಹೋಗೋಣ? ನಮಗೆ ಬರೋ ಸ್ಟೈಫಂಡ್ ದುಡ್ಡು ನಾವು ಪೂರ್ತಿ ಹಾಕಿ ಬ್ಯಾಲೆನ್ಸ್ ಮಾಡೋವಂಥ ಸ್ಥಿತಿ ಫಾರ್ಮ್ ಆಗಿ ಹೋಗ್ಬಿಟ್ಟಿದೆ ಈಗ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಕಂಟಿಜೆನ್ಸಿನೇ ದಯವಿಟ್ಟು ರೈಸ್ ಮಾಡಿ. ಈಗೆಲ್ಲ ಕೊಡ್ತಾ ಹೋದರೆ ಇನ್ನೊಂದು ಕಡೆ ಯಾರೋ ಒಬ್ಬರು CR ಮಹೇಶ್ ಅಂತ ಹೇಳಿ ಅವರು ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್, ಅವರು ನಮ್ಮ ಯೂನಿವರ್ಸಿಟಿನ ಸ್ಟಾಫ್ ಅದು ಇಲ್ಲಿ. ಸೊ ಅವರು ಮಹಾತ್ಮರು ಹೇಳ್ತಾ ಇದ್ದಾರೆ ನಮ್ಮ ಏನು ರಿಸರ್ಚ್ ಸ್ಕಾಲರ್ಸ್ಗೆ ಯಾರ್ಯಾರಿಗೆ ಈ ಥರ ಸ್ಟೈಫಂಡ್ ಕೊಡ್ತಾ ಇದ್ದಾರೆ ಅವ್ರಗಳಿಗೆಲ್ಲ ಟೀಚಿಂಗ್ ಲಾಟ್ಸ್ನ ವರ್ಕ್ ಲೋಡ್ಸ್ನ ಕೊಡಿ ಅಂತ. ಹೌದು, ಆ ರೀತಿ ವರ್ಕ್ ಲೋಡ್ಸ್ ಕೊಟ್ಟರೆ ನಮಗೂ ಕೂಡ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ನಮ್ಮ ಕೆಪಬಿಲಿಟಿ ಸ್ಕಿಲ್ಸು ಎಲ್ಲ ಇಂಪ್ರೂವ್ ಆಗುತ್ತೆ, ನಾವು ಒಪ್ಕೊಳ್ತೀವಿ ಈ ಮಾತನ್ನ. ಆದರೆ ಇದು ಇನ್ನೊಂದು ಕಡೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಏನು ವರ್ಕ್ ಮಾಡ್ತಿದ್ರಿ ಯೂನಿವರ್ಸಿಟಿನಲ್ಲಿ, ಅವ್ರುಗಳ ಹೊಟ್ಟೆ ಮೇಲೆ ಮಣ್ಣು ಹಾಕೋ ಹಾಗೆ ಕೆಲಸ ಆಗೋಗಿಬಿಡೋದಿಲ್ವಾ? ನಾವು ಅದನ್ನು ಯೋಚನೆ ಮಾಡಬೇಕಲ್ವಾ? ಹೌದು, ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಈ ಐಡಿಯಾ ತುಂಬ ಹೆಲ್ಪ್ಫುಲ್. ಬಟ್ ಇನ್ನೊಂದು ಕಡೆ ಇದು ನಮ್ಮ ರಿಸರ್ಚ್ನ ಫೋಕಸ್ ಮಾಡೋದನ್ನು ಬಿಟ್ಟು ಡಿವಿಯೇಟ್ ಮಾಡೋ ಹಾಗೆ ಇಲ್ವಾ? ಹೌದು, ಇನ್ನೊಂದು ಕಡೆ UGC ಆ್ಯಕ್ಟ್ನಲ್ಲಿ ಹೇಳುತ್ತೆ UGC ಫೆಲೋಶಿಪ್ ಏನಿದೆ ಜೆ ಆರ್ ಎಫ್ UGC ಜೆ ಆರ್ ಎಫ್ ಪಡ್ಕೊಳ್ಳೋಂಥ ವಿದ್ಯಾರ್ಥಿಗಳಿಗೆ ವೀಕ್ಲಿ 10 ಅವರ್ಸ್ವರೆಗೂ ಟೀಚಿಂಗ್ ವರ್ಕ್ ಲೋಡ್ನ ಕೊಡ್ಬೋದು ಅನ್ನೋದನ್ನು ಹೇಳಿ. ಹಾಗಾದರೆ ನಮಗೆ UGC ಜೆ ಆರ್ ಎಫ್ ಇವ್ರು ಕೊಡ್ತಾ ಇದ್ದಾರೆ, UGC ಜೆ ಆರ್ ಎಫ್ ಎಷ್ಟಿದೆ, ಇವ್ರು ಕೊಡ್ತಾ ಇರೋಂಥ ಸ್ಟೈಫಂಡ್ ನಂಬರ್ ಎಷ್ಟಿದೆ, ಅದನ್ನು ದಯವಿಟ್ಟು ನೋಡಬೇಕಲ್ವಾ? ಓ ಇಲ್ಲಪ್ಪ, ನಾವು ಯೂನಿವರ್ಸಿಟಿಯಿಂದ ನಾವು ಜೆ ಆರ್ ಎಫ್ ಫಂಡಿಂಗ್ ಕೊಡ್ತಾ ಇದ್ದೀವಿ, ನೀವು ಟೀಚಿಂಗ್ ವರ್ಕ್ ಲೋಡ್ ಕೊಡಿ ಅಂತ ಹೇಳಿದ್ರೆ ಇದು ಸ್ವಲ್ಪನೂ ನ್ಯಾಯ ಅಲ್ಲ ಅಂತ ನನಗನ್ಸುತ್ತೆ. ನಂಬರ್ ನೀವು ಸರಿ UGC ಜೆ ಆರ್ ಎಫ್ನ ನೀವು ಕೊಡ್ತಾ ಇದ್ದು ಅದೇ ಅಷ್ಟೇ ಸ್ಟೈಫಂಡು ಕಂಟಿಜೆನ್ಸಿ ಎಲ್ಲನೂ ನೀವು ಅಲರ್ಟ್ ಮಾಡಿದ್ದು ಅವಾಗ ನೀವು ಹೇಳ್ತಾ ಇದ್ರೆ ಅಂದರೆ ಎಲ್ಲೋ ಒಂದು ಕಡೆ ಒಪ್ಬೋದೇನೋ. ಬಟ್ ಇದು ಆ ನಂಬರು ಮಿಸ್ ಮ್ಯಾಚ್ ಇಲ್ಲ, ಸರಿ ಏನು ಈಕ್ವಲೆನ್ಸ್ ಇಲ್ಲ. ಸೊ ಇಂಥ ಟೈಮಲ್ಲಿ ನೀವು ಅಲ್ಲಿ ಏನಿದೆ ರೂಲ್ಸು ಅದನ್ನೇ ನಾನು ಇಲ್ಲಿ ಅಡಾಪ್ಟ್ ಮಾಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಮತ್ತು ಎಲ್ಲರ ಗೈಡು ಅಲ್ಲಿ UGC ಆ್ಯಕ್ಟ್ನಲ್ಲಿ ಹೇಳುತ್ತೆ ಗೈಡ್ ಆ್ಯಂಡ್ ಚೇರ್ಪರ್ಸನ್ ಅವರ ಮಾರ್ಗದರ್ಶನದ ಮೇಲೆ ಅವರ ಇಂಟಿಮೇಷನ್ ಮೇಲೆ ಸ್ಟೂಡೆಂಟ್ ಕ್ಯಾನ್ ಗೋ ಇನ್ ಟು ದಿಸ್ ಏನು ಟೀಚಿಂಗ್ ವರ್ಕ್ ಇವಾಗಗಳಿಗೆಲ್ಲ. ಇಲ್ಲಿ ಎಷ್ಟು ಜನ ಗೈಡ್ಸ್ಗಳು ವಾಲಂಟಿಯರ್ ಅವರು ಹೇಳಿದ್ರೆ ನ್ಯಾಯ ಇದೆ, ನೀವು ಫೋರ್ಸ್ಫುಲ್ಲಿ ತೊಗೊಂಡ್ಬರ್ತಾ ಇದ್ದೀರಾ? ಯಾರು ಒಬ್ಬರು ಎಕ್ಸ್ಟರ್ನಲ್ ಬಾಡಿ ಹೊರಗಡೆಯಿಂದ ಅವರು ಇಲ್ಲ ನೀವು ಎಲ್ಲ ಚೇರ್ಮನ್ಸ್ಗಳಿಗೆ ತಾಕೀತು ಮಾಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಇದು UGC ಗೈಡ್ಲೈನ್ಸ್ನಲ್ಲಿ ಇಲ್ಲ.
ಆನ್ ದೇರ್ ಓನ್ ಗೈಡ್ ಮತ್ತು ಚೇರ್ಪರ್ಸನ್ ಡಿಸಿಷನ್ ತೊಗೊಂಡ್ರೆ ಫೈನ್. ಮತ್ತು ಇನ್ನೊಂದು, ಪ್ರತಿ ವರ್ಷದಂತೆ ನಮಗೆ ಲ್ಯಾಪ್ಟಾಪ್ನ ಕೊಡ್ತಾ ಇದ್ರು. ಬಟ್ ಈ ವರ್ಷ ನೋಡಿದ್ರೆ ಇನ್ನೂ ನಮಗೆ ಲ್ಯಾಪ್ಟಾಪ್ನ ಇನ್ನೂ ಕರೆಯೋ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಇನ್ನೂ ಶುರು ಮಾಡಿಲ್ಲ. ನಾವು ಈಗ ಥರ್ಡ್ ಇಯರಲ್ಲಿದ್ದೀವಿ, ಇದು ವಿಪರ್ಯಾಸ ಅಲ್ವಾ? ಟೂ ಇಯರ್ಸ್ ಮುಗಿದೋಯ್ತು, ಇನ್ನೂ ಕೂಡ ಇವರು ಟೆಂಡರ್ ಲ್ಯಾಪ್ಟಾಪ್ ಕೊಡೋದಿರಲಿ, ಲ್ಯಾಪ್ಟಾಪ್ ತರಿಸೋದಕ್ಕೆ ಟೆಂಡರ್ನೂ ಕೂಡ ಇನ್ನೂ ಕರೆದಿಲ್ಲ. ಇವರು ಇನ್ನೂ ಕಮಿಟಿ ಈಗ ಇನ್ನೂ ಫಾರ್ಮ್ ಮಾಡ್ತಾ ಇದ್ದಾರಂತೆ. ಇದಕ್ಕಿಂತ ಕಾಮಿಡಿ ಯಾವುದಿದೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ನಮ್ಮ ಬೇಡಿಕೆ. ಮತ್ತು ಇಲ್ಲಿ ನಮ್ಮ ರಿಸರ್ಚ್ ಸ್ಕಾಲರ್ಸ್ಗಳಿಗೆ ಬೇಕಾದ ಉತ್ತೇಜನ ಅನ್ನೋದನ್ನು ಕೊಡಬೇಕಾಗತ್ತೆ. ಉತ್ತೇಜನ ಅನ್ನೋದು ಬರೀ ದುಡ್ಡಲ್ಲಿ ಅಲ್ಲ, ಬೇರೆ ಇನ್ನಿತರ ವಿಚಾರಗಳಲ್ಲೂ ಕೂಡ. ಏನು ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಇದೆ, ಇನ್ನೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೆ, ಹೋಗಲಿಕ್ಕೆ ಬೇಕಾಗಿದ್ದ ಟಿ ಎ ಡಿ ಎ ಕೊಡಲಿಕ್ಕಾಗತ್ತಾ? ಬೇಡ, ಎಲ್ಲರಿಗೂ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟು ಇವ್ರದ್ದು ಅಬ್ಸ್ಟ್ರಾಕ್ಟ್ ತುಂಬ ಚೆನ್ನಾಗಿದೆ, ಸೊ ಇವ್ರದ್ದು ವರ್ಕ್ ತುಂಬ ಎಫಿಷಿಯೆಂಟ್ ಆಗಿದೆ, ನಾನು ಸೆಲೆಕ್ಟೆಡ್ ಇವಾಗಾದರೂ ಕೊಡ್ತೀನಿ ಅನ್ನೋದಾದ್ರೆ ಹೇಳ್ಬೋದಲ್ವಾ? ಸೊ ದಟ್ ಎಲ್ಲ ರಿಸರ್ಚ್ ಸ್ಕಾಲರ್ಸ್ಗಳು ಅವರು ಬೆಸ್ಟ್ ಎಫರ್ಟ್ ಹಾಕ್ತಾರೆ, ಸೊ ದಟ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ನಾನು ಹೋಗ್ಬೋದು, ನನ್ನ ವರ್ಕ್ ಬೆಟರ್ ಆಗಿದೆ ಅಂತ ಹೇಳಿದ್ರೆ ನನಗೆ ಫಂಡಿಂಗ್ ಕೊಡುತ್ತೆ ಯೂನಿವರ್ಸಿಟಿ. ಆ ನಂಬಿಕೆಯನ್ನು, ಆ ಧೈರ್ಯವನ್ನು ನೀವು ತುಂಬಿ, ಅದನ್ನು ಮಾಡೋದಿಲ್ಲ ಅಂದರೆ ಹೇಗೆ? ಅದನ್ನೋದಷ್ಟೇ ನಮ್ಮ ಕೋರಿಕೆ. ಹಾಂ, ಮತ್ತು ನಮ್ಮ ಸೆಲ್ಗೂ ಕೂಡ, ನಮ್ಮ ಗ್ರೀವಿಯನ್ಸಲ್ಲಿ ಈ ಥರದ ಏನೋ ಒಂದಷ್ಟು ಕುಂದು ಕೊರತೆ ಇದೆ ಅಂತ ಹೇಳಿದ್ರೆ ನಾನು ಪ್ರತಿ ಸಲ ಹೋಗ್ಬಿಟ್ಟು ಈ ವಿ ಸಿ ರಿಜಿಸ್ಟರ್ ಬಾಗಿಲೇ, ಆಫೀಸ್ ಬಾಗಿಲೇ ಬಡಿಯೋದಕ್ಕೆ ಸಾಧ್ಯ ಇಲ್ಲ. ಅವರು ನಾವು ಹೇಳ್ತಾರೆ, ನಮ್ಮ ರಿಜಿಸ್ಟರ್ ಒಬ್ಬರು ಕುರಿ ಕೋಳಿ ದನಗಳನ್ನ ಬಿಟ್ಟಂಗೆ ಬಿಡ್ತೀರಾ ಅಂತ. ನಾವುಗಳು ಏನಾದರೂ ಪ್ರಾಬ್ಲಮ್ ತೊಗೊಂಡೋಗಿ ಕೇಳಿದ್ರೆ, ಈ ನಾವು ಹೋಗ್ತಾ ಇರೋದು ಪಿ ಎಚ್ ಡಿ ಸ್ಕಾಲರ್ಸ್ ಅನ್ನೋದನ್ನು ಕೂಡ ಅವ್ರ ಮೈಂಡಿಗೆ ಬಂದಿಲ್ಲ ಅನ್ಸುತ್ತೆ. ಮೇ ಬಿ ನಾವು ಕುರಿ ಕೋಳಿ ದನಗಳ ಥರ ಬರಬೇಕಾಗಿಲ್ಲ, ನಾವು ಒಪ್ಕೊಂತೀವಿ. ಯಾಕೆ ನಾವು ಯಾವಾಗ ಬರೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೊಂದು ಗ್ರೀವಿಯನ್ ಸೆಲ್ ಇದೆ ಅಂತ ಹೇಳಿದ್ದಾಗ, ಅದಕ್ಕೊಂದು ಗ್ರೀವಿಯನ್ ಸೆಲ್ ಅಂತ ಹೇಳಿ ಅದಕ್ಕೊಂದು ಪ್ರಾಪರ್ ಆದ ಒಂದು ಅಧಿಕಾರಿನ ನಿಲ್ಲಿಸಿ ನೇಮಿಸಿ ನಮ್ಮ ಕುಂದುಕೊರತೆಗಳನ್ನ ನೀಗಿಸ್ಬಿಡಿ. ನಾವು ಅಲ್ಲಿಗೆ ಬರೋ ಅವಶ್ಯಕತೆ ಏನಿಲ್ಲ, ನಮಗೂ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಮಗೂ ಲ್ಯಾಬಲ್ಲಿ ಬೇಜಾನ್ ಕೆಲಸ ಇದೆ. ನಾವು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಲ್ಯಾಬಲ್ಲಿ ಇದ್ದು ನಮ್ಮ ಸ್ಯಾಂಪಲ್ಸ್ಗಳನ್ನ ಸ್ಟಡಿ ಮಾಡೋವಂಥ ಸಾಕಷ್ಟು ಕೆಲಸಗಳಿದೆ. ಇದರ ನಡುವೆ ನಾವು ಯಾಕೆ ಇಲ್ಲಿಂದ ಅಡ್ಮಿನ್ ಬ್ಲಾಕ್ಗೆ ಕಿಲೋಮೀಟರ್ಗಟ್ಟಲೆ ನಾವು ನಡ್ಕೊಂಡು ಬಂದು ಅಲ್ದಾಡ್ಕೊಂಡು ತಿರುಗಾಡೋ ಅವಶ್ಯಕತೆ ನಮಗೂ ಇಲ್ಲಲ್ಲ? ಹಂಗೆ ಬಂದರೆ ತಾನೇ ನೀವು ಈ ಥರ ನಮ್ಮನ್ನು ನೀವು ಕುರಿ ಕೋಳಿ ದನ ಅಂತ ಹೇಳಿ ಕರಿತೀರಾ? ನಮಗೂ ಆ ಥರ ಕರೆಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೀವು ಆ ಥರ ಪರಿಸ್ಥಿತಿ ತಂದುಕೊಳ್ಬೇಡಿ, ನಾವು ಅಲ್ಲಿವರೆಗೂ ಬರೋ ಥರ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳ ನೋವನ್ನು ಆಲಿಸಲು ಆದಷ್ಟು ಬೇಗ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ರಿಜಿಸ್ಟರ್ ಬಂದು ಇದಕ್ಕೆ ತಕ್ಷಣವೇ ಪರಿಹಾರ ನೀಡಬೇಕೆಂದು ಪೀಪಲ್ ಮೀಡಿಯಾನು ಸಹ ಆಶಿಸುತ್ತೆ. ಧನ್ಯವಾದಗಳು.